ಒಂದು ಕಡೆ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಒಂದು ಕಡೆ ಸದ್ಯ ಸುದ್ದಿಯಲ್ಲಿರುವಂತ ವ್ಯಕ್ತಿ ಅಂದ್ರೆ ಅದು ಪುನೀತ್ ಕೆರೆಹಳ್ಳಿ. ನಿಮ್ಮಲ್ಲಿ ಒಂದಷ್ಟು ಮಂದಿಗೆ ಪುನೀತ್ ಕೆರೆಹಳ್ಳಿ ಯಾರು ಏನು ಎತ್ತ ಅಂತ ಗೊತ್ತಿರಬಹುದು, ಇನ್ನೊಂದಷ್ಟು ಜನಕ್ಕೆ ಗೊತ್ತಿಲ್ಲದೆಯೂ ಇರಬಹುದು. ನಿಮ್ಮಲ್ಲಿ ಒಂದಷ್ಟು ಜನ ಪುನೀತ್ ಕೆರೆಹಳ್ಳಿಯನ್ನ ಬೆಂಬಲಿಸಬಹುದು, ಇನ್ನೊಂದಷ್ಟು ಮಂದಿ ತೀವ್ರವಾಗಿ ವಿರೋಧಿಸಬಹುದು. ಅದು ನಿಮಗೆ ಬಿಟ್ಟಿರುವಂತ ವಿಚಾರ. ಸದ್ಯ ಪುನೀತ್ ಕೆರೆಹಳ್ಳಿ ಹೆಸರು ಸೋಷಿಯಲ್ ಮೀಡಿಯಾ ಸೇರಿದಂತೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹೆಚ್ಚು ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಇದ್ರೀಶ್ ಪಾಷಾ ಎನ್ನುವಂತ ವ್ಯಕ್ತಿಯ ಪ್ರಾಣ ತೆಗೆದಿದ್ದಾರೆ ಎನ್ನುವಂತ ಆರೋಪ ಇದೇ ಪುನೀತ್ ಕೆರೆಹಳ್ಳಿ ವಿರುದ್ಧ ಕೇಳಿ ಬಂದಿದೆ. ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ. ಮೊದಲು ಘಟನೆಯ ಹಿನ್ನೆಲೆಯನ್ನ ಹೇಳ್ತೀನಿ ಕೇಳಿ. ಪುನೀತ್ ಕೆರೆಹಳ್ಳಿ ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆಯನ್ನ ಕಟ್ಕೊಂಡಿದ್ದಾರೆ. ಅದೇ ಸಂಘಟನೆಯ ಕಡೆಯಿಂದ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆಗಾಗ ವಾಯ್ಸ್ ರೈಸ್ ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಸದ್ದಾಗ್ತಿರ್ತಾರೆ. ಆಗಾಗ ಒಂದಷ್ಟು ಟಿವಿ ಚಾನೆಲ್ಸ್ಗಳ ಪ್ಯಾನಲ್ಗಳಲ್ಲೂ ಕೂಡ ಪುನೀತ್ ಕೆರೆಹಳ್ಳಿ ಕೂತ್ಕೊಂಡಿರ್ತಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಮಾಡ್ತಿರ್ತಾರೆ. ಇತ್ತೀಚೆಗಿನ ಹಲಾಲ್ ಕಟ್ ಜಟ್ಕಾ ಕಟ್ ಆಗಿರ್ಬೋದು ಅಥವಾ ಲವ್ ಜಿಹಾದ್ ವಿಚಾರ ಆಗಿರ್ಬೋದು, ಒಟ್ಟಾರೆಯಾಗಿ ಧರ್ಮಗಳಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚೆಚ್ಚು ವಾಯ್ಸ್ ರೈಸ್ ಮಾಡ್ತಿರ್ತಾರೆ. ಅದರಲ್ಲಿ ಒಂದಷ್ಟು ಜನ ಅವ್ರನ್ನ ಬೆಂಬಲಿಸ್ತಾರೆ. ನೀವು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಾ ಇದ್ದೀರಿ, ಒಳ್ಳೆ ವಿಚಾರ ಅಂತ ಬೆಂಬಲಿಸ್ತಾರೆ. ಇನ್ನೊಂದಷ್ಟು ಜನ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಧರ್ಮಗಳ ನಡುವೆ ಬೆಂಕಿ ಹಚ್ಚುತ್ತಾ ಇದ್ದೀರಿ ಅಥವಾ ಕೋಮುಗಳ ನಡುವೆ ಹೆಚ್ಚೆಚ್ಚು ಅಂತರವನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ನೀವು ಎನ್ನುವ ರೀತಿಯಲ್ಲಿ ಒಂದಷ್ಟು ಮಂದಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಾರೆ. ಈ ರೀತಿಯಾಗಿ ಈ ರಾಷ್ಟ್ರ ರಕ್ಷಣಾ ಪಡೆ ಸಂಘಟನೆಯಿಂದ ಇಂಥ ಒಂದಷ್ಟು ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಈ ಯಾರಾದ್ರೂ ಗೋವನ್ನ ಅಥವಾ ಜಾನುವಾರನ್ನು ತುಂಬಿಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತು ಅವರ ತಂಡ ಅಡ್ಡ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ನಾವು ಇಂತಿಷ್ಟು ಗೋವನ್ನ ರಕ್ಷಣೆ ಮಾಡಿದ್ವಿ ಅಂತ ಹೇಳಿ ಇವರು ಲೆಕ್ಕವನ್ನು ಕೂಡ ಕೊಡ್ತಾ ಇದ್ರು. ಈ ರೀತಿಯಾಗಿ ಅವ್ರ ಸಂಘಟನೆಯಿಂದ ಇಂತಹ ಕೆಲಸಗಳೆಲ್ಲವೂ ಕೂಡ ಮುಂದುವರಿತಾ ಇತ್ತು. ಏನಾಗಿದೆ, ಈ ಸಾತನೂರಿನ ಸಂತಮಾಳ ಸರ್ಕಲ್ ಇದೆ ನೋಡಿ, ಅಲ್ಲಿ ಒಂದು ವಾಹನದಲ್ಲಿ ಗೋವನ್ನ ತುಂಬಿಕೊಂಡು ಬರೋ ಸಂದರ್ಭದಲ್ಲಿ ಪುನೀತ್ ಕೆರೆಹಳ್ಳಿ ಮತ್ತವರ ತಂಡ ಅಡ್ಡಗಟ್ಟಿದ್ದಾರೆ. ಅಡ್ಡಗಟ್ಟಾದ ನಂತರ ಅವರ ನಡುವೆ ಒಂದಷ್ಟು ಮಾತಿನ ಚಕಮಕಿ ಅಂತದೆಲ್ಲವೂ ಕೂಡ ಆಗಿದೆ. ಒಟ್ಟಾರಾಗಿ ಆ 16 ಗೋವುಗಳನ್ನ ವಾಹನದಿಂದ ಇಳಿಸಿ ಕಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಪುನೀತ್ ಕೆರೆಹಳ್ಳಿ ಫೇಸ್ಬುಕ್ ಲೈವ್ ಬಂದಿದ್ರು, ನೀವು ಒಂದಷ್ಟು ಜನ ಗಮನಿಸಿರಬಹುದು. ಅದರಲ್ಲಿ ಸಾಕಷ್ಟು ವಿಚಾರವನ್ನ ಪುನೀತ್ ಕೆರೆಹಳ್ಳಿ ಪ್ರಸ್ತಾಪ ಮಾಡಿದ್ರು. ಜೊತೆಗೆ ಅವರವ್ರ ನಡುವೆ ಒಂದಷ್ಟು ಮಾತಿನ ಜಟಾಪಟಿ ಅಂತದೆಲ್ಲವೂ ಕೂಡ ಉಂಟಾಗಿತ್ತು. ಇಷ್ಟೆಲ್ಲ ಘಟನೆ ಆದ ಬಳಿಕ ಏನಾಗುತ್ತೆ, ಈ ಇದ್ರೀಶ್ ಪಾಷ ಎನ್ನುವಂತ ವ್ಯಕ್ತಿ ಅಂದ್ರೆ ಗೋವನ್ನ ತುಂಬಿಸ್ಕೊಂಡು ಹೋಗ್ತಾ ಇದ್ದಂತ ವಾಹನದ ಡ್ರೈವರ್ ಇದ್ರೀಶ್ ಪಾಷ ಎನ್ನುವಂತ ವ್ಯಕ್ತಿ ಅನುಮಾನಾಸ್ಪದವಾಗಿ ಪ್ರಾಣವನ್ನ ಬಿಟ್ಟಿರ್ತಾರೆ. ಅವರ ದೇಹವೂ ಕೂಡ ಪತ್ತೆಯಾಗುತ್ತೆ, ಪೊದೆ ಒಳಗಡೆ ಅವರ ದೇಹ ಪತ್ತೆಯಾಗಿರುತ್ತೆ. ಇಷ್ಟ ಆದ ಬಳಿಕ ಏನಾಗುತ್ತೆ, ಪುನೀತ್ ಕೆರೆಹಳ್ಳಿ ವಿರುದ್ಧ ಗಂಭೀರವಾದಂತ ಆರೋಪ ಎಲ್ಲವೂ ಕೂಡ ಕೇಳಿ ಬರುತ್ತೆ. ಇದ್ರೀಶ್ ಪಾಷ ಪ್ರಾಣ ತೆಗೆದಿದ್ದು ಈ ಪುನೀತ್ ಕೆರೆಹಳ್ಳಿ ಮತ್ತವರ ತಂಡ ಎನ್ನುವ ರೀತಿಯಲ್ಲಿ ಆರೋಪ ಕೇಳಿ ಬರುತ್ತೆ. ಯಾಕೆ ಈ ಆರೋಪ ಕೇಳಿ ಬಂತು ಅಂದ್ರೆ, ಕೊನೆಯದಾಗಿ ಅವರ ವಾಹನವನ್ನ ಅಡ್ಡಗಟ್ಟಿದ್ದೀವ್ರೆ, ಕೊನೆಯದಾಗಿ ಅವ್ರ ಜೊತೆಗೆ ಮಾತಿನ ಚಕಮಕಿ ಜಟಾಪಟಿ ನಡೆಸಿದ್ದೆಲ್ಲವೂ ಕೂಡ ಈ ಪುನೀತ್ ಕೆರೆಹಳ್ಳಿ ಮತ್ತವರ ತಂಡ. ಈ ಕಾರಣಕ್ಕಾಗಿ ಪುನೀತ್ ಕೆರೆಹಳ್ಳಿ ವಿರುದ್ಧ ಇಂಥದ್ದೊಂದು ಗಂಭೀರವಾದಂತ ಆರೋಪ ಕೇಳಿ ಬರುತ್ತೆ. ಇವರೇ ಪ್ರಾಣ ತೆಗೆದಿದ್ದಾರೆ ಅಂತ ಹೇಳಿ ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತೆ. ಅದು ಬೇರೆ ಬೇರೆ ರೂಪವನ್ನು ಕೂಡ ಪಡ್ಕೊಂಡಿರುತ್ತೆ. ಅಂತಿಮವಾಗಿ ಏನಾಗುತ್ತೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FIR ಕೂಡ ದಾಖಲಾಗುತ್ತೆ. FIR ದಾಖಲಾದ ನಂತರ ಇದೀಗ ಬೇರೆ ಬೇರೆ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಪ್ರಮುಖವಾಗಿ ಇಲ್ಲಿ ಪ್ರಸ್ತಾಪ ಆಗಿರುವಂತ ವಿಚಾರ ಏನಪ್ಪ ಅಂದ್ರೆ, ಈ ಸಂತೆಯಿಂದ ಗೋವುಗಳನ್ನ ತರಲಾಗ್ತಿತ್ತು ಅಂತ ಇದೀಗ ಈ ಇದ್ರೀಶ್ ಪಾಷಾ ಕಡೆಯವರು ಹೇಳ್ತಾ ಇದ್ದಾರೆ, ಅಥವಾ ಇದ್ರೀಶ್ ಪಾಷಾ ಜೊತೆಗೆ ಅವತ್ತು ಇದ್ದಂತ ವ್ಯಕ್ತಿ ಹೇಳ್ತಾ ಇದ್ದಾರೆ. ಈ ಮದ್ದೂರು ಸಮೀಪದ ತೆಂಡೇಕೆರೆ ಸಂತೆಯಲ್ಲಿ ಜಾನುವಾರನ್ನ ಖರೀದಿ ಮಾಡ್ಕೊಂಡು ಬರ್ತಾ ಇದ್ವಿ, ನಮ್ಮ ಹತ್ರ ಎಲ್ಲ ರೀತಿಯಾದಂತ ರಸೀದಿ ಕೂಡ ಇತ್ತು, ಇದನ್ನ ಕಾನೂನು ರೀತಿಯಲ್ಲಿ ನಾವು ಕೊಂಡುಕೊಂಡು ಬರ್ತಾ ಇದ್ರು ಕೂಡ ನಮ್ಮನ್ನು ಪ್ರಶ್ನೆ ಮಾಡಿದ್ದಾರೆ, ನಮ್ಮನ್ನ ಅಡ್ಡಗಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 2 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಪುನೀತ್ ಕೆರೆಹಳ್ಳಿ ಮತ್ತವರ ತಂಡ 2 ಲಕ್ಷ ರೂಪಾಯಿ ಹಣವನ್ನ ಕೇಳಿದ್ರು. ನಮ್ಮ ಹತ್ರ ಹಣ ಇಲ್ಲ ಅಂತ ನಾವು ಹೇಳಿದ್ವಿ, ಹಣ ಇಲ್ಲ ಅಂತ ಹೇಳ್ತಾ ಇದ್ದ ಹಾಗೆ ಅವರ ತಂಡ ಮಾರಕಾಸ್ತ್ರಗಳಿಂದ ನಮ್ಮನ್ನು ಬೆದರಿಸಿದ್ದಾರೆ, ನಮ್ಮನ್ನು ಓಡಿಸಿದ್ದಾರೆ ಅಲ್ಲಿಂದ. ಅಂತಿಮವಾಗಿ ಇದ್ರೀಶ್ ಪಾಷಾ ಪ್ರಾಣವನ್ನೇ ತೆಗೆದಿದ್ದಾರೆ ಅಂತ ಹೇಳಿದೀಗ ಇದ್ರೀಶ್ ಪಾಷಾ ಜೊತೆಗೆ ಇದ್ದಂತ ವ್ಯಕ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಆಧಾರದ ಮೇಲೆ ಇದೀಗ FIR ದಾಖಲಾಗಿದೆ. FIR ನಲ್ಲಿ ಎಲ್ಲ ವಿಚಾರಗಳು ಕೂಡ ಉಲ್ಲೇಖ ಆಗಿದೆ. ಪ್ರಮುಖವಾಗಿ ಚರ್ಚೆಗ್ರಾಸವಾಗಿರುವಂತ ವಿಚಾರ ಅಂದ್ರೆ, ಈಗ ಪುನೀತ್ ಕೆರೆಹಳ್ಳಿ ನಿಜವಾಗ್ಲೂ 2 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ರ, ಹಣಕ್ಕೆ ಬೇಡಿಕೆ ಇಟ್ಟು ಕೊಡ್ಲಿಲ್ಲ ಅಂದ ಸಂದರ್ಭದಲ್ಲಿ ಈ ರೀತಿಯಾಗಿ ಅವ್ರ ಮೇಲೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಿ ಕೊನೆಗೆ ಪ್ರಾಣ ತೆಗೆದ್ರ ಎನ್ನುವಂತ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ತುಂಬಾ ಜನ ಹೇಳ್ತಾ ಇದ್ರು ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲಿವರೆಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಪುನೀತ್ ಕೆರೆಹಳ್ಳಿಯನ್ನ ಬಂಧಿಸಿಲ್ಲ. ಅದಕ್ಕೆ ಪೊಲೀಸರು ಕೊಡ್ತಾ ಇರುವಂತ ಟೆಕ್ನಿಕಲ್ ರೀಸನ್ ಏನಪ್ಪಾ ಅಂದ್ರೆ,
ಮೇಲ್ನೋಟಕ್ಕೆ ಪ್ರಾಣ ತೆಗೆದ ರೀತಿಯಲ್ಲಿ ಕಾಣಿಸ್ತಿಲ್ಲ ಅಂತ ಪೊಲೀಸರು ಹೇಳ್ತಿದ್ದಾರೆ. ಜೊತೆಗೆ ಮರಣೋತ್ತರ ಪಕ್ಷ ಪರೀಕ್ಷೆಯ ವರದಿ ಕೂಡ ಬಂದಿಲ್ಲ, ಅದು ಬಂದಾದ ಬಳಿಕ ನಾವು ಮುಂದಿನ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಹೇಳ್ತಿದ್ದಾರೆ. ಹೀಗಾಗಿ ಪುನೀತ್ ಕೆರೆ ಹಳ್ಳಿಯನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿವರೆಗೂ ಕೂಡ ಬಂಧಿಸಿಲ್ಲ. ಇದು ಘಟನೆ ಹಿನ್ನೆಲೆ, ಏನೇನು ಆಯಿತು, ಏನು ಕತೆ, ಇದೆಲ್ಲವೂ ಕೂಡ ಇರೋದು. ಆದರೆ ಈಗ ಚರ್ಚೆ ಗ್ರಾಸವಾಗಿರೋದು ನಿಜವಾಗ್ಲೂ ಪುನೀತ್ ಕೆರೆ ಹಳ್ಳಿಗೆ ಗೋವುಗಳ ಬಗ್ಗೆ ಅಂಥದ್ದೊಂದು ಕಾಳಜಿ ಪ್ರೀತಿ ಇದೆಲ್ಲವೂ ಕೂಡ ಇದೆಯಾ, ಅಥವಾ ಹಣಕ್ಕೋಸ್ಕರ ಈ ರೀತಿಯಾದಂಥ ಕೆಲಸವನ್ನು ಮಾಡಿ ಹಣ ಕೊಡಲಿಲ್ಲ ಅಂದಾಗ ಈ ರೀತಿಯಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾರಾ ಎನ್ನುವಂಥ ವಿಚಾರ ಚರ್ಚೆಗ್ರಾಸವಾಗಿದೆ. ನಾನು ಹೇಳ್ತಾ ಇಲ್ಲ ಅಥವಾ ಇನ್ಯಾರೋ ಹೇಳ್ತಾ ಇಲ್ಲ, FIR ಕಾಪಿನಲ್ಲಿ ದಾಖಲಾಗಿರುವಂಥ ವಿಚಾರ ಅದು. 2 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಅಂತೇಳಿ. ನನ್ನ ಪ್ರಕಾರ ಏನಪ್ಪಾ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದಂಥ ತನಿಖೆ ನಡೀಬೇಕಾಗತ್ತೆ. ಯಾಕಂದರೆ ಯಾರ ಪ್ರಾಣವನ್ನು ತೆಗೆಯುವಂಥ ಹಕ್ಕು ಯಾರಿಗೂ ಇಲ್ಲ. ಅದೇ ಜಾಗದಲ್ಲಿ ಇದ್ರೀಶ್ ಪಾಷ ಇರಲಿ ಅಥವಾ ರಮೇಶ ಇರಲಿ ಸುರೇಶ ಇರಲಿ, ಆ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ಪ್ರಾಣ ತೆಗೆಯುವಂಥ ಹಕ್ಕು ಯಾರಿಗೂ ಇಲ್ಲ. ಅದೆಲ್ಲವನ್ನು ಕೂಡ ಕಾನೂನು ನೋಡ್ಕೊಳ್ಳುತ್ತೆ. ನಮ್ಮಲ್ಲೊಂದು ಕಾನೂನು ಅಂತ ಇದೆ, ನಾವು ಆ ಚೌಕಟ್ಟಿನಲ್ಲಿ ವಾಸ ಮಾಡ್ತಾ ಇದ್ದೀವಿ, ಆ ಚೌಕಟ್ಟಿನಲ್ಲೇ ಬದುಕಬೇಕೇ ಹೊರತಾಗಿ ಯಾರಿಗೆ ಇನ್ಯಾರದ್ದೋ ಪ್ರಾಣ ತೆಗೆಯುವಂಥ ಹಕ್ಕು ಯಾರಿಗೂ ಕೂಡ ಇರೋದಿಲ್ಲ. ಹೀಗಾಗಿ ಇಲ್ಲಿ ಓರ್ವ ವ್ಯಕ್ತಿಯ ಪ್ರಾಣ ಹೋಗಿದೆ. ಇದ್ರೀಶ್ ಪಾಷ ಅಂಥೇಳಿ ಅವರ ಕುಟುಂಬಕ್ಕೆ ದೊಡ್ಡ ಲಾಸು, ಓರ್ವ ವ್ಯಕ್ತಿಯ ಪ್ರಾಣವೂ ಹೋದಂಗಾಗಿದೆ ಇಲ್ಲಿ. ಈ ಕಾರಣಕ್ಕಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗತ್ತೆ. ನಿಜವಾಗ್ಲೂ ಪುನೀತ್ ಕೆರೆ ಹಳ್ಳಿ ಮೇಲೆ ಬಂದಿರುವಂಥ ಆರೋಪ ಸತ್ಯಾನ ಅದನ್ನು ಪರಿಶೀಲನೆ ಮಾಡಬೇಕು, ಅಥವಾ ಸುಳ್ಳಾಗಿದ್ರೆ ಸುಳ್ಳು ಎನ್ನುವಂಥ ವಿಚಾರವೂ ಹೊರಗಡೆ ಬರಲಿ. ಅಥವಾ ಇದ್ರೀಶ್ ಪಾಷ ಪ್ರಾಣ ಬಿಟ್ಟಿದ್ದು ಇವರಿಂದಾಗಿಯಾ ಅಥವಾ ಬೇರೆ ಏನಾದರೂ ಆಗಿರಬಹುದಾ, ಅದೇನಾದರೂ ಆಗಿದ್ರೆ ಅದು ಕೂಡ ಹೊರಗಡೆ ಬರಲಿ. ಇವೆಲ್ಲವೂ ಕೂಡ ಹೊರಗಡೆ ಬರಲೇಬೇಕಾಗತ್ತೆ. ಯಾಕಂದರೆ ಇಲ್ಲಿ ಓರ್ವ ವ್ಯಕ್ತಿಯ ಪ್ರಾಣ ಹೋಗಿದೆ ಅಂದರೆ ಇದು ಸಾಮಾನ್ಯವಾದಂಥ ವಿಚಾರ ಅಲ್ಲವೇ ಅಲ್ಲ. ಇದು ಮಾಧ್ಯಮಗಳಲ್ಲೂ ಚರ್ಚೆ ಆಗಬೇಕು, ಎಲ್ಲ ವೇದಿಕೆಗಳಲ್ಲೂ ಚರ್ಚೆ ಆಗಬೇಕು, ಇದು ಕೊನೆಗೆ ಯಾವುದಾದ್ರೂ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಲೇಬೇಕು. ಕಾನೂನು ಪ್ರಕ್ರಿಯೆಗಳು ಏನು ನಡೀಬೇಕು ಅದೆಲ್ಲವೂ ಕೂಡ ನಡೀಲೇಬೇಕು. ಇದು ಒಂದು ವಿಚಾರ, ಇದೊಂದು ಸ್ವಲ್ಪ ಬದಿಗಿಡ್ತೀನಿ. ಇನ್ನು ಗೋವುಗಳ ರಕ್ಷಣೆ ಮಾಡೋದು ತಪ್ಪಾ ಅಂತ ನಾವು ಪ್ರಶ್ನೆ ಮಾಡ್ತಾ ಹೋಗೋದಾದರೆ, ಒಂದು ಕಾನೂನು ಚೌಕಟ್ಟಿದೆ, ಆ ಚೌಕಟ್ಟಿನೊಳಗಡೆ ಎಲ್ಲವೂ ನಡೀಬೇಕಾಗತ್ತೆ. ಯಾಕಂದರೆ ಆ ಚೌಕಟ್ಟಿನೊಳಗಡೆ ನಾವೆಲ್ಲರೂ ಕೂಡ ವಾಸ ಮಾಡ್ತಾ ಇರೋದು. ಅದನ್ನು ಮೀರಿ ಯಾರು ಕೂಡ ಈ ಜಾನುವಾರುಗಳ ಕಳ್ಳ ಸಾಗಾಣಿಕೆ ಆಗಿರ್ಬೋದು, ಅದು ಯಾವ ಧರ್ಮದವರೇ ಆಗಿರ್ಬೋದು, ನಾನು ಇಂಥದ್ದೇ ಧರ್ಮದವರು ಅಂತ ಹೇಳ್ತಾ ಇಲ್ಲ, ಯಾವ ಧರ್ಮದವರೇ ಆಗಿರ್ಬೋದು ಕಳ್ಳ ಸಾಗಾಣಿಕೆ ಮಾಡೋದಾಗಿರ್ಬೋದು ಅಥವಾ ಇನ್ನೊಂದು ಮಾಡೋದಾಗಿರ್ಬೋದು, ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಒಂದಷ್ಟು ವೆಹಿಕಲ್ಸ್ಗಳಲ್ಲಿ ತುಂಬಿಸಿರ್ತಾರೆ ಆ ಜಾನುವಾರುಗಳನ್ನು ನೋಡ್ತಾ ಇದ್ರೆ, ಎಂಥವರಿಗೂ ಕೂಡ ಹೊಟ್ಟೆ ಉರಿದು ಬಿಡುತ್ತೆ. ಯಾಕೆ ನಾವು ಬೇರೆ ಪ್ರಾಣಿಗಳಿಗೂ ಹಸುಗೂ ಡಿಫ್ರೆನ್ಸ್ ನೋಡ್ತೀವಿ, ಅಥವಾ ಗೋವುಗಳಿಗೂ ಬೇರೆ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಏನು? ಒಂದಷ್ಟು ಜನರ ವಾದ ಅಂದರೆ ಏ ಕುರಿ ಕೋಳಿ ತುಂಬ್ಕೊಂಡು ಹೋಗಲ್ವಾ, ಹಾಗೆ ಹಸುನ ತುಂಬ್ಕೊಂಡು ಹೋಗ್ತಾರೆ ಬಿಡಿ ಅನ್ನೋದು ಒಂದಷ್ಟು ಜನರ ವಾದ. ಇನ್ನೊಂದಷ್ಟು ಜನರ ವಾದ ಅದು ಅವರ ಆಹಾರ ಕ್ರಮ, ನಾವ್ಯಾಕೆ ಪ್ರಶ್ನೆ ಮಾಡಬೇಕು? ನಾನು ಯಾರ ಆಹಾರ ಕ್ರಮವನ್ನು ಪ್ರಶ್ನೆ ಮಾಡ್ತಾ ಇಲ್ಲ, ಅದನ್ನು ಆಹಾರವಾಗಿ ಬಳಸೋದಕ್ಕೆ ಅದರದ್ದೇ ಆದಂಥ ಒಂದಷ್ಟು ನೀತಿ ನಿಯಮಗಳು ರೀತಿ ರಿವಾಜುಗಳೆಲ್ಲವೂ ಕೂಡ ಇದೆ. ಈಗ ನಮ್ಮಲ್ಲಿ ಈಗಾಗಲೇ ಗೋ ಹತ್ಯೆ ನಿಷೇಧ ಕಾಯ್ದೆ ಈಗಾಗಲೇ ಜಾರಿಯಲ್ಲಿದೆ, ಅದು ಒಂದು ಪಾರ್ಟ್. ಆದರೆ ನಾವು ಈ ವಿಚಾರ ಗೋವಿನ ವಿಚಾರವನ್ನು ಯಾಕೆ ಇಷ್ಟ ತಗೊಳ್ತೀವಿ ಅಂದರೆ, ಗೋವು ಅಂದರೆ ಬರೀ ಗೋವಲ್ಲ, ಅದೊಂದು ರೀತಿಯಲ್ಲಿ ಭಾವನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮಲ್ಲಿ ಅದೆಷ್ಟೋ ಜನ ಕರುಗಳ ಜೊತೆಗೆ ಆಟಾಡ್ಕೊಂಡು ಬೆಳೆದಿರ್ತೀವಿ. ಅಷ್ಟು ಮಾತ್ರ ಅಲ್ಲ, ನಾವು ಒಂದು ಹಂತದ ವರೆಗೆ ಬೆಳೆಯವರೆಗೂ ಕೂಡ ನಮ್ಮ ಗೋವಿನ ಹಾಲನ್ನೇ ಕುಡಿದು ಬೆಳೆದಿರ್ತೀವಿ. ಈಗಲೂ ಕೂಡ ನಾವು ಕುಡಿಯೋದು ಅದೇ ಹಾಲನ್ನು. ಈ ಕಾರಣಕ್ಕಾಗಿ ಹೇಳೋದು, ಹಸುವಿಗೂ ಹಾಗೆ ಬೇರೆ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆ. ನಾವು ಬೇರೆ ಪ್ರಾಣಿಗಳ ರೀತಿಯಲ್ಲಿ ಹಸು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಗೋವು ಅಂದಾಗ ನಮಗೊಂದು ಭಾವನೆ, ಬರೀ ಗೋವನ್ನು ನಾವು ಗೋವಾಗಿ ನೋಡೋದಿಲ್ಲ, ದೇವರ ರೂಪದಲ್ಲಿ ನೋಡ್ತೀವಿ. ಈ ಕಾರಣಕ್ಕಾಗಿ ಜಾನುವಾರುಗಳನ್ನು ಎಲ್ಲೋ ತುಂಬಿಸ್ಕೊಂಡು ಹೋದಾಗ ಅಥವಾ ಅವುಗಳಿಗೆ ವಿಚಿತ್ರವಾದಂಥ ಹಿಂಸೆ ಕೊಟ್ಟಾಗ ನಮಗೆ ಹೊಟ್ಟೆ ಉರಿಯುತ್ತೆ ಅಥವಾ ಒಂದು ರೀತಿಯಲ್ಲಿ ಹಿಂಸೆ ಅನಿಸೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಎಷ್ಟೋ ಹಳ್ಳಿಗಳಲ್ಲಿ ನೀವು ಗಮನಿಸಿರಬಹುದು, ಹಸುವನ್ನು ಯಾವ ರೀತಿಯಾಗಿ ನೋಡ್ತಾರೆ ಅಂದರೆ ಮನೆಯ ಓರ್ವ ಸದಸ್ಯ ಎನ್ನುವ ರೀತಿಯಲ್ಲಿ ನೋಡ್ತಾರೆ. ನಾವು ಹೇಗೆ ಅಪ್ಪ ಅಮ್ಮ ಮಕ್ಕಳಿರ್ತೀವಿ, ಅದೇ ರೀತಿಯಾಗಿ ಒಂದು ಯಾವುದೊಂದು ಹಸುನು ಕೂಡ ನಮ್ಮ ಮನೆಯ ಸದಸ್ಯ ಎನ್ನುವ ರೀತಿಯಲ್ಲಿ ನೋಡ್ತಿರ್ತಾರೆ. ಅಂಥ ಹಸುವನ್ನು ಈ ರೀತಿಯಾಗಿ ಹಿಂಸೆ ಕೊಟ್ಟು ತುಂಬಿಕೊಂಡು ಹೋದಾಗ ಸಹಜವಾಗಿ ಎಂಥವರಿಗಾದರೂ ಪೇನ್ ಆಗುತ್ತೆ, ಎಂಥವರಿಗಾದರೂ ದುಃಖ ಆಗಿಯೇ ಆಗುತ್ತೆ. ಇದು ನಾವಿಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಅದಕ್ಕೆ ಮೀರಿ ಹೀಗೆ ತುಂಬಿಕೊಂಡು ಹೋದರೂ ಅಂಥೇಳಿ ಅವ್ರಿಗೆ ಹಿಂಸೆ ಕೊಡೋದು ಅಥವಾ ಪ್ರಾಣ ತೆಗೆಯೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಮತ್ತೊಂದು, ಒಂದಷ್ಟು ಕಡೆಗಳಲ್ಲಿ ಕಾನೂನು ರೀತಿಯಲ್ಲೇ ಇಂಥವೆಲ್ಲವೂ ಕೂಡ ನಡೆಯುತ್ತೆ, ಅದನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ದಿಢೀರ್ ಅಂತ ಹೇಳಿ ಹೋಗಿ ಅಟ್ಯಾಕ್ ಮಾಡೋದು, ಅವ್ರ ಹತ್ರ ಇದೆಯೇ ಕಾನೂನು ರೀತಿಯಲ್ಲಿ ಅವರು ನಡೆಸ್ತಾ ಇದ್ದಾರಾ ಇಲ್ವಾ ಏನು ಎತ್ತ ಅಂತ ಪ್ರಶ್ನೆ ಮಾಡದೆ ಅವ್ರ ಮೇಲೆ ಹಲ್ಲೆ ಮಾಡೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಹಾಗೆ ಮತ್ತೊಂದು, ಈ ರೀತಿಯಾಗಿ ಯಾವುದೋ ತಂಡ ಕಟ್ಕೊಂಡು ಹೋಗಿ ಇನ್ಮೇಲೆ ಹಲ್ಲೆ ಮಾಡುವಂಥ ಸ್ವಾತಂತ್ರ್ಯವನ್ನು ಈ ಕಾನೂನು ಯಾರಿಗೂ ಕೊಟ್ಟಿಲ್ಲ. ಇದು ನೈತಿಕ ಪೊಲೀಸ್ಗಿರಿ ಆಗತ್ತೆ. ಯಾಕಂದರೆ ನಮ್ಮಲ್ಲಿ ಕಾನೂನಿದೆ, ಪೊಲೀಸ್ ವ್ಯವಸ್ಥೆ ಇದೆ, ಅವರು ಅದೆಲ್ಲವನ್ನೂ ಕೂಡ ನೋಡ್ಕೊಳ್ತಾರೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ನಾನು ಹೇಳೋದಕ್ಕೆ ಹೊರಟಿರುವಂಥ ವಿಚಾರ ಅಂದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಸತ್ಯತೆ ಅನ್ನೋದು ಹೊರಗಡೆ ಬರಲಿ. ಪುನೀತ ಕೆರೆಹಳ್ಳಿ ತಪ್ಪು ಮಾಡಿಲ್ಲ ಅಂತಾದರೆ ಅವ್ರಿಗೆ ಮೆತ್ಕೊಂಡಿರುವಂಥ ಕಳಂಕ ತೊಲಗಲಿ.
ನಿಜವಾಗ್ಲೂ ಪುನೀತ್ ಕೆರೆಹಳ್ಳಿಯೇ ಎಂಥದ್ದೊಂದು ಕೆಲಸವನ್ನು ಮಾಡಿದ್ದಾರಂದ್ರೆ ಅದಕ್ಕೆ ತಕ್ಕ ಹಾಗೆ ಅವ್ರಿಗೆ ಶಿಕ್ಷೆ ಆಗಲಿ. ಇದೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಂಧುಗಳೇ, ನಿಮ್ಗೆ ಏನನ್ಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಈ ಸ್ಟೋರಿ ನೋಡಿದ್ದಕ್ಕಾಗಿ.